ಮನೋಮಂಡಲದ ವಿಶ್ವರೂಪ. ಜೀವನಶಾಸ್ತ್ರದಲ್ಲಿನ ಸಂಶೋಧನೆಗಾಗಿ ನೊಬೆಲ್ ಪಾರಿತೋಷಕವನ್ನು ಪಡೆದ ಮ್ಯಾನ್ ದ ಅನ್ನೋನ್ ಅಜ್ಞಾತ ಮಾನವ ಗ್ರಂಥದ ಮೂಲಕವೂ ತಮ್ಮ ಬುದ್ಧಿಬಲವನ್ನು ಮೆರೆಸಿದ ಜಗದ್ವಿಖ್ಯಾತ ವಿಜ್ಞಾನಿ ಡಾಕ್ಟರ್ ಅಲೆಕ್ಸಿಸ್ ಕೆರಲ್ ರೆಂದರಂತೆ ಜೀವಿಯಲ್ಲಿರುವ ಅದ್ಭುತ ಶಕ್ತಿಶಾಲಿಯಾದ ಮನಸ್ಸನ್ನು ಶರೀರಶಾಸ್ತ್ರಜ್ಞರು ಅರ್ಥಶಾಸ್ತ್ರಜ್ಞರು ನಿರ್ಲಕ್ಷಿಸಿದ್ದಾರೆ. ವೈದ್ಯರ ಗಮನವೂ ಆ ಕಡೆ ಹರಿದಿಲ್ಲ. ನಮ್ಮ ಮನಸ್ಸಿನ ಆಳದ ಸ್ತರಗಳಲ್ಲಿ ಇದುವರೆಗೂ ನಾವು ಕಲ್ಪಿಸಿಕೊಂಡಿರದ ಶಕ್ತಿ, ಬಲ, ಧೈರ್ಯ ಇವುಗಳ ಮೂಲ ಸ್ರೋತವಿದೆ. ಪ್ರತಿಯೊಬ್ಬನೂ ಆಳದ ಈ ಸ್ತರಗಳಲ್ಲಿ ಅಡಗಿರುವ ಶಕ್ತಿಯನ್ನು ತಮ್ಮ ಪಾಲಿಗೆ ಬಂದಿರುವ ಅವಕಾಶವನ್ನು ಉಪಯೋಗಿಸಿಕೊಂಡೇ ಬಡಿದೆಬ್ಬಿಸುವ ಸಾಧ್ಯತೆ ಇದೆ. ಅದೃಷ್ಟವಶಾತ್ ಅದನ್ನು ಅರಿತು ಉಪಯೋಗಿಸಿಕೊಂಡರೆ ಈವರೆಗೂ ಕೇಳಿರದ ಅಪಾರ ಶಕ್ತಿಯ ಮೂಲವಿದೆ ಎಂಬುದು ತಿಳಿಯುವುದು ಎಂಬುದು ಅಮೆರಿಕದ ಮನೋವಿಜ್ಞಾನಿ ಸ್ಮೈಲಿ ಬ್ಲ್ಯಾಂಟನ್ನರ ಅಭಿಮತ. ಈ ದೆಸೆಯಲ್ಲಿ ರಷ್ಯಾ ದೇಶದ ಹಿರಿಯ ಸಂಶೋಧಕರಾದ ಬರ್ನಾರ್ಡ್ ಪಿ ಕೆಜಿನಸ್ಕಿ ಮತ್ತು ಡಾಕ್ಟರ್ ಪಾವೆಲ್ ನ್ಯೂಮಾವ್ ಅವರ ನಿಲುವು ಅದೇ. ಮನಸ್ಸೊಂದು ಸಾಮಾನ್ಯ ಜಡವಸ್ತುವಲ್ಲ. ಸಾಗರದ ಆಳದಲ್ಲಿ ಅಮೂಲ್ಯವಾದ ಮುತ್ತು ರತ್ನಗಳಿರುವಂತೆ ನಮ್ಮ ಮನಸ್ಸಿನ ಆಳದಲ್ಲಿ ಅದ್ಭುತ ಶಕ್ತಿ ಇದೆ. ಇದು ನಮ್ಮ ಸಾಮಾನ್ಯ ಇಂದ್ರಿಯಗಳ ಮೂಲಕ ಬರುವ ಅರಿವಿನ ಪರಿಧಿಗೆ ಮೀರಿದುದು ಅಷ್ಟೇ. ಈ ಶತಮಾನದ ಪ್ರಸಿದ್ಧ ಮನೋವಿಜ್ಞಾನಿ ಎಂದು ಪರಿಗಣಿಸಲಾಗಿರುವ ಸಿಜಿ ಯುಂಗ್ರ ಪ್ರಕಾರ ನಮ್ಮ ಜೀವತ್ವದ ಒಂದು ಭಾಗ ದೇಶಕಾಲಕ್ಕೆ ಅತೀತವಾಗಿದೆ. ಯಾವುದು ದೇಶಕಾಲಕ್ಕೆ ಅತೀತವೋ ಅದು ಕಾರ್ಯಕಾರಣ ನಿಯಮಕ್ಕೂ ಅತೀತ. ಮನಸ್ಸಿನ ಅಸಾಮಾನ್ಯ ಶಕ್ತಿಗಳ ಬಗೆಗೆ ದೀರ್ಘಕಾಲದಿಂದ ಅಧ್ಯಯನ, ಪ್ರಯೋಗ ಮತ್ತು ಸಂಶೋಧನೆಗಳನ್ನು ಮಾಡುತ್ತಾ ಬಂದ ಅಮೆರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜೆ.ಬಿ. ರೈನ್ ಸುಮಾರು 40 ವರ್ಷಗಳ ಹಿಂದೆಯೇ ಹೇಳಿದ್ದ ಮಾತುಗಳು ಇಂತಿವೆ. ದೇಶಕಾಲಗಳನ್ನು ಮೀರಿ ಹೋಗುವ ಶಕ್ತಿ ಮನಸ್ಸಿಗಿದೆ, ಎಂದರೆ ಅದು ಸಾಮಾನ್ಯ ಭೌತಿಕ ನಿಯಮಗಳ ಅಧೀನವಲ್ಲ ಎಂದಾಯಿತು. ಮನಸ್ಸನ್ನು ಆಗ ಭೌತಿಕ ವಸ್ತು ಎನ್ನುವುದಕ್ಕಿಂತಲೂ ಅಭೌತಿಕ ಅಥವಾ ಆತ್ಮ ಸಂಬಂಧಿಯಾದ ತತ್ವ ಎನ್ನಬೇಕಾಗುವುದು. ಭೌತ ವಿಜ್ಞಾನದ ಬೆಳವಣಿಗೆಯೊಂದಿಗೆ ಮನುಷ್ಯನ ಬಗೆಗೆ ತಳೆದ ಭೌತಿಕ ಕಲ್ಪನೆ ಇಂದು ಸಂಪೂರ್ಣವಾಗಿ ಸರಿಯಲ್ಲವೆಂದು ಸಿದ್ಧವಾಗಿದೆ ಎಂದು ನಾವು ದೃಢವಾಗಿ ಹೇಳುವಂತಾಗಿದೆ. ಎಷ್ಟು ಏನು ಎಂದು ನಿರ್ದಿಷ್ಟವಾಗಿ ಹೇಳಲು ಆಗದಿದ್ದರೂ ಮನುಷ್ಯರಲ್ಲಿ ಭೌತಿಕವಲ್ಲದ ದೇಹಾತೀತವಾದುದು ಏನೋ ಇದ್ದೇ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ. ದೇಶಕಾಲದ ನಿಯಮಗಳಿಗೆ ಅಧೀನವಾಗದ ಸತ್ಯವೊಂದು ಮನುಷ್ಯನಲ್ಲಿದೆ. ಅಂದರೆ ಪ್ರತಿಯೊಬ್ಬರಲ್ಲೂ ಸಾವಿಲ್ಲದ, ನೋವಿಲ್ಲದ ಸತ್ವ ಅಡಗಿದೆ ಎಂಬುದನ್ನು ಈ ಎಲ್ಲ ಮಾತುಗಳು ಧ್ವನಿಸುತ್ತವಲ್ಲವೇ? ನಮ್ಮ ಸಾಮಾನ್ಯ ಎಚ್ಚರದ ಪ್ರಜ್ಞೆಯಿಂದ ದೂರವಿರುವ ಸಾಮಾನ್ಯ ಪ್ರಜ್ಞೆಗೆ ನಿಲುಕದ ಆಳದ ಸ್ತರಗಳಲ್ಲಿರುವ ಅತೀಂದ್ರಿಯ ಶಕ್ತಿಗಳನ್ನು ಸುಪ್ತ ಮನಸ್ಸು ಹೊಂದಿರುತ್ತದೆ. ನೀವು ಗಮನವಿರಿಸದೆ ಮರೆತಿರಬಹುದಾದ ಅನೇಕ ಶತಮಾನಗಳ ಜ್ಞಾನ ಮತ್ತು ಅನುಭವಗಳನ್ನು ಅದು ವಿಶಿಷ್ಟ ರೀತಿಯಲ್ಲಿ ಒಳಗೊಂಡಿದೆ. ತಪ್ಪುದಾರಿಯಲ್ಲಿ ನಡೆಯುವ ಮೋಹವನ್ನು ತಡೆಯಬಲ್ಲವಾದರೆ ಈ ಸುಪ್ತ ಮನಸ್ಸು ಮನುಷ್ಯನಿಗೆ ವಿಶಿಷ್ಟ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸಬಲ್ಲದು ಎನ್ನುತ್ತಾರೆ ಮನೋವಿಜ್ಞಾನಿ ಸಿ.ಜಿ. ಯುಂಗ್.